ಮನುಷ್ಯರು ನರಳುತ್ತಿರೋ ಹಲವು ರೋಗಗಳು ಮತ್ತು ಸಮಸ್ಯೆಗಳು ಇರೋದು ಯಾಕಂದ್ರೆ ನಾವು ನಮ್ಮನ್ನು ಉಂಟು ಮಾಡುತ್ತಿರುವ ಹಲವು ಶಕ್ತಿಗಳೊಂದಿಗೆ ಹೇಗೆ ಲಯದಲ್ಲಿರೋದು ಅನ್ನೋ ಅರಿವನ್ನ ಕಳೆದುಕೊಂಡಿದ್ದೀವಿ. ನೀವು ಜೀವನದೊಂದಿಗೆ ಲಯಬದ್ಧವಾಗಿದ್ರೆ ನೀವು 3 ಗಂಟೆ ಆಗಿ ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಳ್ತೀರಿ. ಆ ಸಮಯದಲ್ಲಿ ನೀವು ಕುಳಿತು ನಿಮಗೆ ದೀಕ್ಷೆ ಸಿಕ್ಕಿರೋ ಅಭ್ಯಾಸವನ್ನ ಮಾಡಿದರೆ ಅತ್ಯಂತ ಹೆಚ್ಚು ಫಲ ನೀಡುತ್ತೆ. ಭೂಮಿಯ ಪರಿಭ್ರಮಣೆಯಲ್ಲಿ ಬೆಳಗಿನ ಜಾವ 3:20 to 3:40 ನಡುವೆ ಏನೋ ಮೂಲಭೂತವಾದದ್ದು ಬದಲಾಗುತ್ತೆ. ಇದನ್ನ ಬ್ರಹ್ಮ ಮುಹೂರ್ತ ಅಂತಾರೆ. ಇದು 33 ಡಿಗ್ರಿ ಅಕ್ಷಾಂಶದವರೆಗೆ ಮಾತ್ರ ಪ್ರಸ್ತುತ. ಮಾನವ ಜೀವ ವ್ಯವಸ್ಥೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆ ಸಮಯ ಒಂದು ಸಾಧ್ಯತೆ. ಈ ಸಾಧ್ಯತೆಯನ್ನ ಬಳಸಿಕೊಳ್ಳೋ ಬಗ್ಗೆ ಸ್ವಲ್ಪ ಅರಿವನ್ನ ಹುಟ್ಟುಹಾಕಲಾಗಿದೆ. ನಿಮ್ಮ ಜೀವ, ನಾವು ವಿಶ್ವ ಅಥವಾ ಅಸ್ತಿತ್ವ ಅಂತ ಕರೆಯೋ ಹಲವು ವಿಷಯಗಳ ಉತ್ಪನ್ನ. ನಿಮ್ಮ ಜೀವನ ನಾವು ಬ್ರಹ್ಮಾಂಡ ಅಂತ ಕರೆಯುವ ಅದ್ಭುತ ವಿದ್ಯಮಾನದ ಒಂದು ಪರಿಣಾಮ. ನಮ್ಮ ಅಸ್ತಿತ್ವ ಪ್ರತ್ಯೇಕವಾದದ್ದಲ್ಲ. ನೀವು ಲಯ ಕಂಡುಕೊಂಡ್ರೆ ಕೆಲವು ಸಂಗತಿಗಳು ನಡೆಯುತ್ತವೆ. ನಮ್ಮ ಅಮೆರಿಕದ ಆಶ್ರಮ ಇರೋ ಟೆನೆಸ್ಸಿಯಲ್ಲಿ ಒಂದು ಕೀಟ ಇದೆ. ಅವುಗಳಿಗೆ ಎಚ್ಚರ ಆಗೋದು 17 ವರ್ಷಗಳಿಗೊಮ್ಮೆ. ನಂಬಕ್ಕಾಗುತ್ತಾ? 17 ವರ್ಷ ಆಗಿದೆ ಅಂತ ಅವಕ್ಕೆ ಗೊತ್ತಾಗುತ್ತೆ, ಮತ್ತೆ ಎಚ್ಚರಗೊಳ್ಳುತ್ತವೆ, ಸಂತಾನೋತ್ಪತ್ತಿ ಮಾಡಿ ಮತ್ತೆ ನಿದ್ರೆಗೆ ಜಾರುತ್ತವೆ. 17 ವರ್ಷಗಳಿಗೊಮ್ಮೆ ಅಲಾರಂ ಇಲ್ಲ, ಇದು ಹೇಗೆ ಸಾಧ್ಯ? ಪ್ರಕೃತಿಯೊಂದಿಗೆ ಲಯದಲ್ಲಿವೆ. ನಾವು ಪ್ರಕೃತಿಯ ಜೊತೆ ಲಯ ಕಳ್ಕೊಂಡು ಅದೇ ನಮ್ಮ ಪ್ರಕೃತಿ ಅಂದುಕೊಂಡಿದ್ದೀವಿ. ಇಲ್ಲ, ಮನುಷ್ಯರು ನರಳುತ್ತಿರೋ ಹಲವು ರೋಗಗಳು ಮತ್ತು ಸಮಸ್ಯೆಗಳು ಇರೋದು ಯಾಕಂದ್ರೆ ನಾವು ನಮ್ಮನ್ನು ಉಂಟು ಮಾಡುತ್ತಿರುವ ಹಲವು ಶಕ್ತಿಗಳೊಂದಿಗೆ ಹೇಗೆ ಲಯದಲ್ಲಿರೋದು ಅನ್ನೋ ಅರಿವನ್ನ ಕಳೆದುಕೊಂಡಿದ್ದೀವಿ. ಯೋಗ ಅಂದ್ರೆ ಆ ಲಯವನ್ನ ಕಂಡುಕೊಂಡು ಜೀವನದೊಂದಿಗೆ ಲಯಬದ್ಧವಾಗಿರುವುದು. ನೀವು ಜೀವನದೊಂದಿಗೆ ಲಯಬದ್ಧವಾಗಿದ್ರೆ ನೀವು 3 ಗಂಟೆ ಆಗಿ ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಳ್ತೀರಿ. ನೀವು ಅರಿವಿನಲ್ಲಿದ್ದರೆ ಒಮ್ಮೆಗೆ ನಿಮ್ಮಲ್ಲಿ ಜೀವಂತಿಕೆಯ ಒಂದು ಕಿಡಿ ಏಳುತ್ತೆ. ನೀವು ಆಳವಾದ ನಿದ್ರೆಯಲ್ಲಿದ್ದರೂ ಎಚ್ಚರಗೊಳ್ತೀರಿ. ಇದು ನಿಮಗೆ ಆಗಬೇಕು. ಇದರ ಅರ್ಥ ನೀವು ಲಯಬದ್ಧವಾಗುತ್ತಿದ್ದೀರಿ. ಯು ಆರ್ ಫಾಲಿಂಗ್ ಇನ್ ಸಿಂಕ್ ವಿತ್ ಲೈಫ್. ಜೀವನದೊಂದಿಗೆ ಲಯಬದ್ಧವಾಗುತ್ತಿದ್ದೀರಿ. ನಾನೇನು ಮಾಡಲಿ? ಧ್ಯಾನ ಮಾಡಲೇ, ಯೋಗ ಕ್ರಿಯಾ ಅಭ್ಯಾಸ ಮಾಡಲೇ, ಅದೇನೇ ಇರಲಿ, ನೀವು ನಿಮಗೆ ದೀಕ್ಷೆ ಸಿಕ್ಕಿರೋ ಪ್ರಕ್ರಿಯೆಯನ್ನು ಮಾಡಬೇಕು. ಯಾಕೆಂದರೆ ದೀಕ್ಷೆ ಅಂದರೆ ನಿಮಗೆ ಅಭ್ಯಾಸವನ್ನು ಬರೀ ಕಲಿಸಿದ್ದಲ್ಲ, ಅದನ್ನು ನಿಮ್ಮ ವ್ಯವಸ್ಥೆಗೆ ಪರಿಚಯಿಸಲಾಯಿತು. ನಿಮ್ಮ ವ್ಯವಸ್ಥೆಯಲ್ಲಿ ಅದನ್ನು ನೆಡಲಾಯಿತು. ನಿಮ್ಮೊಳಗೆ ಒಂದು ಜೀವಂತ ಬೀಜ ಇದ್ದರೆ, ನೀವು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗಿದ್ದರೆ ಮತ್ತು ಆ ಅಭ್ಯಾಸವನ್ನು ಮಾಡಿದರೆ ಅದು ಅತ್ಯಂತ ಹೆಚ್ಚು ಫಲ ನೀಡುತ್ತೆ. ಏಕೆಂದರೆ ಭೂಮಿ ನಿಮ್ಮ ಶರೀರದ ದೃಷ್ಟಿಯಿಂದ ಒಂದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುತ್ತಿರುತ್ತೆ. ನಿಮ್ಮಲ್ಲಿ ಒಂದು ರೀತಿಯ ಅರಿವು ಉಂಟಾದರೆ, ನೀವು ಒಂದು ಮಟ್ಟದ ಅರಿವನ್ನು ಸಾಧಿಸಿದರೆ, ನಿಮಗೆ ಆ ಸಮಯ ಸುಮ್ಮನೆ ಹಾಗೆ ಗೊತ್ತಾಗಿಬಿಡುತ್ತೆ. ನೀವು ಸರಿಯಾದ ಸಮಯಕ್ಕೆ ಮಲಗಿದರೆ ನೀವು ವಾಚ್ ನೋಡಿಕೊಳ್ಳೋ ಅಗತ್ಯ ಇಲ್ಲ. 3:40 ನಿಮಗೆ ಯಾವಾಗಲೂ ಗೊತ್ತಾಗುತ್ತೆ. ಏಕೆಂದರೆ ನಿಮ್ಮ ಶರೀರದ ವರ್ತನೆಯಲ್ಲಿ ವ್ಯತ್ಯಯವಾಗುತ್ತೆ. ಆ ಸಮಯದಲ್ಲಿ ನೀವು ಕುಳಿತು ನಿಮಗೆ ದೀಕ್ಷೆ ಸಿಕ್ಕಿರೋ ಅಭ್ಯಾಸವನ್ನು ಮಾಡಿದರೆ, ಪುಸ್ತಕದಲ್ಲಿ ಓದಿರೋದಲ್ಲ, ಅತ್ಯಂತ ಹೆಚ್ಚು ಫಲ ನೀಡುತ್ತೆ. ಬೀಜಕ್ಕೆ ಅಗತ್ಯವಾದ ಪೋಷಣೆ ಸಿಕ್ಕಿ ಅದು ಮೊಳಕೆಯೊಡೆಯುತ್ತೆ ಅಥವಾ ವೇಗವಾಗಿ ಬೆಳೆಯುತ್ತೆ ಬೇರೆ ಸಮಯಗಳಿಗೆ ಹೋಲಿಸಿದರೆ. ಇದು ದೀಕ್ಷಿತರಾದವರಿಗೆ ಮಾತ್ರ.
ದೀಕ್ಷಿತರಲ್ಲದಿದ್ರೆ, ಪುಸ್ತಕದ ಯೋಗಿಯಾಗಿದ್ರೆ 340, 640, 740 ಅಷ್ಟೇನು ವ್ಯತ್ಯಾಸ ಇರಲ್ಲ. ಅಂಥವರಿಗೆ ಸಂಧ್ಯಾಕಾಲ ಹೆಚ್ಚು ಮುಖ್ಯ. ಸಂಧ್ಯಾಕಾಲ ಅಂದರೆ ಸೂರ್ಯೋದಯಕ್ಕಿಂತ 20 ನಿಮಿಷ ಮುಂಚೆಯಿಂದ ಸೂರ್ಯೋದಯ ಆಗಿ 20 ನಿಮಿಷದವರೆಗೆ, ಅಥವಾ ಸೂರ್ಯಾಸ್ತಕ್ಕಿಂತ 20 ನಿಮಿಷ ಮುಂಚೆಯಿಂದ ಸೂರ್ಯಾಸ್ತ ಆಗಿ 20 ನಿಮಿಷದವರೆಗೆ. ಹಾಗೆಯೇ ಮಧ್ಯಾಹ್ನ ಮತ್ತು ಮಧ್ಯರಾತ್ರಿ. ಆದರೆ ಅವುಗಳ ಸ್ವಭಾವ ಬೇರೆ. ಎರಡೂ ಸಂಧ್ಯಾಕಾಲಗಳು ದೀಕ್ಷಿತರಲ್ಲದವರಿಗೆ ಉತ್ತಮ, ಶಕ್ತಿಯುತ ದೀಕ್ಷೆ ಸಿಕ್ಕಿರುವವರಿಗೆ 340 ಒಳ್ಳೆಯದು.